ಈಗ ನಾವು ಬ್ಯಾಡ್ರಲ್ಲಿ ಒಂದು ಜಮೀನನ್ನ ಖರೀದಿ ಮಾಡಿದ್ವಿ. ಅದು ಜಮೀನು ನರಸಯ್ಯ ಅನ್ನೋರು ಸೇರಿದ್ದು, ಅವರು ಹಳ್ಳಿಲಿದ್ದಾರೆ. ಈಗ ಅಲ್ಲಿ ಜಮೀನು ಯಾರಿಗೆ ಬಿಟ್ಕೊಟ್ರು, ಅವ್ರ ಹೆಸರು ನರಸಿಂಹಯ್ಯ. ಇದು ನಮ್ಮದೇ ಜಾಗ ಅಂತೇಳಿ ಅವರು ಬಂದಿದ್ದರು. ನಾವು ದಾಖಲೆಗಳನ್ನ ನೀವು ಪರಿಶೀಲನೆ ಮಾಡಿ ಅಂತೇಳಿ ಪೊಲೀಸರನ್ನದಲ್ಲಿ ಮನವಿ ಮಾಡಿಕೊಂಡ್ವಿ. ನಾವು ರೆಕಾರ್ಡ್ಸ್ ಕೊಟ್ಟಿದ್ದು, ಅವರು ರೆಕಾರ್ಡ್ಸ್ ಕೊಟ್ಟಿದ್ದು. 4 ದಿನ ಬಿಟ್ಟು ನೀವು ಬನ್ನಿ, ಪರಿಶೀಲನೆ ಮಾಡಿ ಇಬ್ಬರನ್ನು ಕುಣಿಸಿ ಏನಾದರೂ ತೀರ್ಮಾನ ಮಾಡಿ ಅಂತ ಹೇಳಿದ್ರು. ಅದಾದ ನಂತರ ಬೆಳವಣಿಗೆ ಏನಾಯಿತು ಗೊತ್ತಿಲ್ಲ. ಏಕಾಏಕಿ ನಮಗೆ ಕಂಪ್ಲೇಂಟ್ ತಗೊಂಡು ನಮ್ಮನ್ನು ಅರೆಸ್ಟ್ ಮಾಡಿದ್ರು. ನಾವು ತಪ್ಪಂಡ ಮಾಡಿಲ್ಲ. ಕೃಷ್ಣಪ್ಪ ಯಾವತ್ತೂ ಅದು ಚಿನ್ನದ ಥರ ಒಳಪಾಗೇ ಇರ್ತಾನೆ ಅದರ ಮೇಲೆ. ಅವಾಗ ಯಾವ ದೃಷ್ಟಿ ಕಣ್ಣುಗಳು ಬೀಳ್ತಾ ಗೊತ್ತಿಲ್ಲ. ಒಂದಷ್ಟು ಕೆಸರು, ಒಂದಷ್ಟು ಗೊಬ್ಬರ ಕೂಡ ಹಾಕ್ತಾರೆ. ಅದು ತಿರ್ಗಾ ಗಾಳಿ ಬೀಸಿದ್ರೆ, ಮಳೆ ಹುಯ್ದ್ರೆ ತಿರ್ಗಾ ಅದು ಗೋಲ್ಡೇ ಆಯ್ತದೆ, ಅದೇನು ಅಳಿಸಲ್ಲ. ಹಂಗಾಗಿ ಧರ್ಮದಕ್ಕೆ ಭಗವಂತನ ಆಶ್ರಯ. ಆಮೇಲೆ ನಾವು ಇಲ್ಲಿವರೆಗೂ ಯಾರ್ದು ಇಲ್ಲಿಗಲ್ಲಾಗಲಿ ಒಬ್ಬರಿಗೆ ತೊಂದರೆ ಕೊಟ್ಟು ನಾವು ಯಾವುದು ಆಸ್ತಿನ ಕಬಳಿಕೆ ಮಾಡಿಲ್ಲ, ಕಬಳಿಕೆ ಮಾಡೋದು ಇಲ್ಲ. ಅದು ನಮ್ಮ ಇರೋದಂಥ ಆತ್ಮ ಸಾಕ್ಷಿ. 7ನೇ ಪೊಲೀಸರನ್ನು ಒಂದು ಮನವಿ ಮಾಡಿಕೊಂಡಿದ್ವಿ. ಇಬ್ಬರ ದಾಖಲೆಗಳನ್ನು ಪರಿಶೀಲನೆ ಮಾಡಿದ ನಂತರ ಅದು ತಪ್ಪಾಗಿದ್ದೆ, ಬ್ರೇಕ್ ಆಗಿದ್ದರೆ ನಾನು ಹಾಕಿರೋ ದುಡ್ಡು ಸರ್ಕಾರಕ್ಕೆ ತೆರಿಗೆ ಕಟ್ಟಂಥ ದುಡ್ಡನ್ನು ನಾನು ಅಲ್ಲಿ ಹಾಕಿದೆ. ಯಾವುದೋ ಒಂದು ಇಲ್ಲಿಗಲ್ ದುಡ್ಡು ತಂದಾಕಿದೆ. ತೆರಿಗೆ ಕಟ್ಟರು ಹಣ ಹಾಕ್ಬೇಕಾದ್ರೆ ನಮಗೂ ಲಾಯರು, ಅನೇಕ ಲಾಯರ್ಗಳೆಲ್ಲ ಅದನ್ನು ವಿಮರ್ಶನೆ ಮಾಡಿ ಸರಿ ತಮ್ಮನ್ನ ಚಿಂತನೆ ಮಾಡಿ ಇದು ಪತ್ರ, ಈ ಪತ್ರಗಳು ಮತ್ತು ಈ ಜಮೀನು ಪೂರಕವಾಗಿದೆ, ತಗೋಬೋದು ಅಂದಾಗ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋಂಥ ಹಣವನ್ನು ಕೊಟ್ಟಿದ್ದೀವಿ. ಈಗ ಇದಾದ ನಂತರ ಬೆಳವಣಿಗೆಗಳು ಏನಾಗ್ತೋ ಗೊತ್ತಿಲ್ಲ. ಅವ್ರು ಹೇಳಿದ್ದು ಸ್ಟೇಷನಲ್ಲಿ ಪಾಪ ಎಲ್ಲರೂ ಮಾನವೀಯತೆ ನಡ್ಕೊಂಡಿದ್ದಾರೆ, ಅದರೊಳಗೆ ಎರಡನೇ ಮಾತಿದೆ. ಅವ್ರನ್ನ ಕೇಳಿದಾಗ ಹೇಳಿದ್ರು ನಮಗೆ ಹೈ ಇನ್ಫ್ಲೂಯೆನ್ಸ್ ಇದೆ, ಪ್ರೆಸರ್ ಇದೆ, ನಾವೇನು ಮಾಡೋಕ್ಕಾಗಲ್ಲ. ನೀವುಗಳು ಎಲ್ಲ 23-25 ವರ್ಷದ ನಿಮ್ಮ ಸೇವೆ, ನಿಮ್ಮ ವ್ಯವಸ್ಥೆ, ಎಲ್ಲರ ಮನಸ್ಸಲ್ಲೂ ನೀವು ಒಳ್ಳೆಯದು. ಯಾರು ಹೇಳಿದ್ರು? ಪೊಲೀಸ್ನವ್ರು ಯಾರು ಹೇಳೋದಿಲ್ಲ. ಅವ್ರು ಹೇಳಿದ್ರು ಪ್ರೆಸರ್ ಇದೆ, ನಮ್ಮ ಕೈಲಿಲ್ಲ. ನಿಮ್ಗೆ ಯಾರಿಗಾದ್ರು ಅನುಮಾನ? ಯಾರಿಗೆ ಅನುಮಾನ? ಕೂತಿರೋ ಕಡೆ ಅನುಮಾನ ಮಾಡಿದ್ರೆ ನಾವು ಊಹೆ ಮಾಡ್ಕೊಳಕ್ಕಾಗಲ್ಲ. ಸತ್ಯ ಅವತಾರ ಬೆಳಕಿಗೆ ಬರ್ತದೆ, ಅದನ್ನು ಹೇಳಿ ಅನಿವಾರ್ಯತೆ ಬಂದಾಗ ನಾವು ಹೇಳ್ತೀವಿ. ಆಯಿತಾ? ಹಾಗಾಗಿ ಇವತ್ತು ನಮಗೆ ಪೊಲೀಸ್ ಕಸ್ಟಡಿಗೆ 14 ದಿನಗಳ ಕಾಲ ಕಸ್ಟಡಿ ಕೊಡಿ ಅಂತ ಕೇಳಿದ್ವಿ. ಇಲ್ಲಿ ನ್ಯಾಯಮೂರ್ತಿಗಳು, ನ್ಯಾಯವಾದಿಗಳು ವಾದ ವಿವಾದಗಳನ್ನು ಮಾಡಿದ ನಂತರ ನಮ್ಮಲ್ಲಿರುವ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಇವತ್ತು FIR ಹಾಕೋದಕ್ಕೆ ಬರೋದಿಲ್ಲ ಒಂದು ವಿಧದಲ್ಲಿ. ಆಮೇಲೆ ಸಾಕಷ್ಟು ಕಾನೂನು ಲೂಪ್ಹೋಲ್ಸ್ಗಳಿದೆ. ಹಾಗಾಗಿ ಇದನ್ನು ಜಾಮೀನು ಕೊಟ್ಟು ನಾವು ಬಿಡುಗಡೆಯನ್ನು ಮಾಡ್ತೀವಿ ಅಂತ ನ್ಯಾಯಮೂರ್ತಿಗಳು ಅದನ್ನು ತೀರ್ಮಾನವನ್ನು ಕೊಟ್ಟರು. ನ್ಯಾಯವಾದಿಗಳು ನ್ಯಾಯಾಧೀಶರು ವಾದ ಮಾಡಿದರು. ಹಾಗಾಗಿ ಪ್ರಶಾಂತ ಮೆಲ್ಲ ಕ್ಯಾಮ್ರಾ ಒಂಚೂರು ಈ ಕಡೆ ಬನ್ನಿ. ಹಾಂ 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 ಹೇಳಿ.